ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ನಾನು ಕಳೆದ ಅವಧಿಯಲ್ಲಿ ನಿಮಗೆ ಕರ್ನಾಟಕವನ್ನು ಆಳ್ವಿಕೆ ಮಾಡಿದಂತಹ ಪ್ರಮುಖ ಸಾಮಂತ ಮನೆತನಗಳಲ್ಲಿ ಹಾನ್ಗಲ್ ಕದಂಬರ ಬಗ್ಗೆ ಹೇಳಿಕೊಟ್ಟಿದ್ದೆ. ಈ ಅವಧಿಯಲ್ಲಿ ನಾವು ಸವದತ್ತಿಯ ರಟ್ಟರ ಬಗ್ಗೆ ತಿಳ್ಕೊಳ್ಳೋಣ. ಇವರ ಆಡಳಿತದ ಅವಧಿಯನ್ನು ನಾವು ನೋಡೋದಾದರೆ, ಸವದತ್ತಿಯ ರಟ್ಟರ ಆಡಳಿತದ ಅವಧಿ ಸಾಮಾನ್ಯ ಶಕ 930ರಿಂದ 1230ರವರೆಗೆ ಇವರು ಕರ್ನಾಟಕದಲ್ಲಿ ಸಾಮಂತ ಮನೆತನವಾಗಿ ಆಡಳಿತವನ್ನು ಮಾಡಿದರು ಅನ್ನುವಂಥದ್ದು. ಕರ್ನಾಟಕದ ಆರಂಭದ ಕಿರು ಮನೆತನಗಳಲ್ಲಿ ರಟ್ಟರು ಗಮನಾರ್ಹರಾಗಿದ್ದರು. ರಟ್ಟ ಅನ್ನುವಂತಹ ಪದ ಲಟ್ಟಲೂರು ಅನ್ನುವಂತಹ ಸ್ಥಳದಿಂದ ಬಂದಿದೆ. ಲಟ್ಟಲೂರು ಅಥವಾ ಲಟ್ಟನೂರು ಅನ್ನುವಂಥದ್ದು ಇವತ್ತಿನ ಉಸ್ಮಾನಾಬಾದ್ ಜಿಲ್ಲೆಯಲ್ಲಿದೆ. ಇದು 1956ರ ಮುನ್ನ ಹೈದರಾಬಾದ್ ಸಂಸ್ಥಾನಕ್ಕೆ ಇದು ಸೇರಿದ್ದಿತ್ತು. ಈಗ ಮಹಾರಾಷ್ಟ್ರದ ಭಾಗವಾಗಿದೆ. ಲಟ್ಟರು ಲಾಟಾ ದೇಶದವರು. ಇವರು ರಾಷ್ಟ್ರಕೂಟ ಮನೆತನಕ್ಕೆ ಸಂಬಂಧಪಟ್ಟವರು. ಈ ಲಾಟೂರಿನ ಪುರವರಾಧೀಶ್ವರರಾದಂತಹ ರಟ್ಟರು ರಾಷ್ಟ್ರಕೂಟ ಸಾಮ್ರಾಜ್ಯದ ಸ್ಥಾಪಕರಾಗ್ತಾರೆ. ಇವರು 753ರಿಂದ 973ರವರೆಗೆ ಚಕ್ರಾಧಿಪತಿಗಳಾಗಿ ಮೆರೀತಾರೆ. ಇವರಿಗೆ ಈ ಸೌದತ್ತಿಯ ರಟ್ಟರು ಒಂದು ಶಾಖೆ 930ರಿಂದ ಸಾಮಂತರಾಗಿರ್ತಾರೆ. ಅನಂತರ ಈ ಶಾಖೆ ಸೌದತ್ತಿಯಲ್ಲಿ ಕಲ್ಯಾಣ ಚಾಲುಕ್ಯರ ಸಾಮಂತರಾಗಿಯೂ ಕಲಚೋರಿಗಳ ಸಾಮಂತರಾಗಿಯೂ ಕೂಡ ಮುಂದುವರಿದರು ಅನ್ನುವಂಥದ್ದು. ಈ ಸೌದತ್ತಿ ಅಥವಾ ಸವದತ್ತಿ ಅನ್ನುವಂಥದ್ದು ಬೆಳಗಾಂ ಜಿಲ್ಲೆಯಲ್ಲಿದೆ. ಇದರ ಆರಂಭದ ಹೆಸರು ಸುಗಂಧವರ್ತಿ ಎನ್ನುವಂಥದ್ದು. ಇದು ಕುಂದನಾಡಿನ ಅಥವಾ ಕುಂದದ ರಾಜಧಾನಿಯಾಗಿದ್ದಿತ್ತು. ಕುಂದನಾಡು ಸ್ವಲ್ಪ ಕಾಲ ಕದಂಬರ ಕುಂತಳ ದೇಶಕ್ಕೆ ಇದು ಸೇರಿದ್ದಿತ್ತು ಅನ್ನುವಂಥದ್ದು. ಇದನ್ನು ಕುಂದನಾಡು 3000 ಅನ್ನುವಂಥ ಹೆಸರಿನಿಂದ ಕರೆಯಲಾಗ್ತಾ ಇತ್ತು ಅನ್ನುವಂಥದ್ದು. ಇದರ ವ್ಯಾಪ್ತಿ ಈ ಬೆಳಗಾಂ ಜಿಲ್ಲೆಯ ಬಹುಭಾಗ ಮತ್ತು ಗದಗ ಜಿಲ್ಲೆಗೆ ಸೀಮಿತಗೊಂಡಿದ್ದಿತ್ತು. ಅಥಣಿ, ಖಾನಾಪುರ, ಸಂಪಕಾವ್ ಕುಂದನಾಡಿನವರೆಗಿನ ಪ್ರದೇಶಗಳಾಗಿದ್ದವು. ಸುಗಂಧವರ್ತಿ ಅಥವಾ ಸೌದತ್ತಿ ಸಾಮಾನ್ಯ ಶಕ 1204ರವರೆಗೂ ಕೂಡ ರಾಜಧಾನಿಯಾಗಿದ್ದಿತ್ತು. ಆನಂತರ ಬೆಳಗಾಂ ಅಥವಾ ವೇಣು ಗ್ರಾಮ ಇದರ ರಾಜಧಾನಿಯಾಯಿತು. ಆವತ್ತಿಗೆ ಕಳಚೂರಿಗಳು ಪತನಗೊಂಡು ಸಾಮಂತರು ಸ್ವತಂತ್ರ ಆಗ್ತಾರೆ. ಆಗ ಸೌದತ್ತಿಯ ರಟ್ಟರ ದೊರೆ ನಾಲ್ಕನೇ ಕಾರ್ತವೀರ್ಯ ಕೂಡ ಸ್ವತಂತ್ರನಾದ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಇನ್ನು ಇವರ ರಾಜಕೀಯ ಇತಿಹಾಸವನ್ನು ನಾವು ಸ್ವಲ್ಪ ಮಟ್ಟಿಗೆ ಅಭ್ಯಾಸ ಮಾಡೋಣ. ಮೊದಲನೇದಾಗಿ ಪೃಥ್ವಿರಾಮ ಅನ್ನುವಂಥನು. ಈ ಸವದತ್ತಿಯ ರಟ್ಟರ ಮೂಲ ಪುರುಷ ಪೃಥ್ವಿರಾಮ. ಇವನು ರಾಷ್ಟ್ರಕೂಟ ಚಕ್ರವರ್ತಿ 3ನೆಯ ಕೃಷ್ಣನ ಸಾಮಂತನಾಗಿ ನೇಮಕಗೊಂಡಿರ್ತಾನೆ. ಈ ಪೃಥ್ವಿರಾಮನ ಮಗ ಪಿತ್ತುಗ, ಇವನ ಮಗ ಶಾಂತಿವರ್ಮ, ಇವರು ತೈಲಪ್ಪನ ಸಾಮಂತರು ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಈ ಪೃಥ್ವಿರಾಮನ ಸೋದರ ನನ್ನಿಗ ಸಾಮಾನ್ಯ ಶಕ 930ರಿಂದ ಸೌದತ್ತಿಯಲ್ಲಿ ಸ್ವಲ್ಪ ಕಾಲ ಆಡಳಿತವನ್ನು ನಡೆಸ್ತಾರೆ. ಇವನ ಮಗನೇ ಕಾರ್ತವೀರ್ಯ. ಇವನು ಸಾಮಾನ್ಯ ಶಕ 980ರಿಂದ ಚಾಲುಕ್ಯ ತೈಲಪ್ಪನ ಸಾಮಂತರಾಗಿ ಈ ಕುಂದನಾಡು 3000ವನ್ನು ಆಳಿದರು ಅನ್ನುವಂಥದ್ದು. ಶಾಸನಗಳಲ್ಲಿ ಇವನನ್ನು ಕತ್ತಿಗ, ಕತ್ತಮ್ಮ ಅಂತ ಹೇಳಿ ಉಲ್ಲೇಖಿಸಲಾಗಿದೆ. ಇವನೇ ರಟ್ಟವಂಶದ ನಿಜವಾದ ಸ್ಥಾಪಕ ಅನ್ನುವಂಥದ್ದು. ನಂತರ ಇವನ ಮಗ ದಾಯಿಮ ಅನ್ನುವಂಥವನು ಸುಮಾರು 1000ರಲ್ಲಿ ಚಾಲುಕ್ಯ ಚಕ್ರವರ್ತಿಗೆ ನೇರವಾಗಿ ರಾಜ್ಯ ವಿಸ್ತರಣೆಯಲ್ಲಿ ಕೀರ್ತಿಗಳಿಸ್ತಾನೆ. ಇವನ ಸೋದರನಾದಂಥ ಕಣ್ಣಿಗ ಅಥವಾ ಕಣ್ಣಕೈರ ಮಹಾಯೋಧನು, ಸಾಹಸಿಯೂ ಕೂಡ ಆಗಿರ್ತಾನೆ. ಕಣ್ಣಕೈರ ಚಾಲುಕ್ಯ ಚಕ್ರವರ್ತಿ ಜಯಸಿಂಹನ ಸಾಮಂತನಾಗಿರ್ತಾನೆ. ಈ ಕಣ್ಣಕೈರನ ಮಗ ಯರಮ ಅಥವಾ ಯರಗ ಸಂಗೀತ ಪ್ರವೀಣನು, ವಿದ್ಯಾಸಂಪನ್ನನಾಗಿ ಜನಾನುರಾಗಿ ಆಗಿರ್ತಾನೆ. 1040ರಿಂದ 1048ರವರೆಗೆ ರಾಜ್ಯ ಇವನು. ಯರಮನ ಅಕಾಲಿಕ ಮರಣಾನಂತರ ಅವನ ಸೋದರನಾದಂಥ ಅಂಕನು ಅಧಿಕಾರವಕ್ಕೆ ಬರ್ತಾನೆ. ಅಂಕನ ನೆರವಿನಿಂದ ಚಾಲುಕ್ಯ ಚಕ್ರವರ್ತಿ ಸೋಮೇಶ್ವರ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ. ಈ ಅಂಕನ ಅಥವಾ ಯರಮನ ಮರಣಾನಂತರ ಅವನ ಮಕ್ಕಳಾದಂತಹ ಎರಡನೇ ಕಣ್ಣಿಗ ಮತ್ತು ಎರಡನೇ ಕತ್ತಿಗ ಒಟ್ಟಾಗಿ ರಾಜ್ಯ ಭಾರವನ್ನು ಮಾಡ್ತಾರೆ. ಕಲಾವಿದರು, ವೀರರು ಆಗಿದ್ದಂತಹ ಇವರು ಸಂಗೀತ ಮತ್ತು ನೃತ್ಯಗಳಲ್ಲಿ ಪರಿಣಿತರಾಗಿದ್ದರು ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಈ ಕನಕಪ್ರಭಾ ಸಿದ್ಧಾಂತ ದೇವ ಅನ್ನುವಂಥವನು ಘನ ವಿದ್ವಾಂಸನಾಗಿರ್ತಾನೆ. ರಾಜಪುರೋಹಿತ ಕೂಡ ಇವನಾಗಿದ್ದ ಅನ್ನುವಂಥದ್ದು. ಇವನ ನಂತರ 1087ರಲ್ಲಿ ಕಾರ್ತವೀರನ ಇಮ್ಮಡಿ ಸೇನಾ ಎಂಬುವಂಥವನು ಅಧಿಕಾರವನ್ನು ವಹಿಸ್ಕೊಳ್ತಾನೆ. ಇವನನ್ನು ಪೃಥ್ವಿವಲ್ಲಭ ಅಂತೇಳಿ ಕರೀಲಾಗ್ತಾಯಿತ್ತು. ಇವನ ಮತ್ತೊಂದು ಹೆಸರೇನು ಅಂತ ಹೇಳಿದ್ರೆ ಕಾಲಸೇನ ಅನ್ನುವಂಥದ್ದು. ಇವನು ಚಾಲುಕ್ಯ ಚಕ್ರವರ್ತಿಯಾದಂತಹ 6ನೇ ವಿಕ್ರಮಾದಿತ್ಯನ ದಳಪತಿಯಾದಂತಹ ಚಾಮುಂಡನಿಗೆ ಸಹಾಯಕನಾಗಿ ಅನೇಕ ಯುದ್ಧಗಳಲ್ಲಿ ಭಾಗವಹಿಸಿ ಕಲ್ಯಾಣಿ ಚಾಲುಕ್ಯರ ರಾಜ್ಯ ವಿಸ್ತರಣೆಯಲ್ಲಿ ಇವನು ತೊಡಗಿದ್ದ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ನಂತರ ಬರುವಂಥವನು ಮುಮ್ಮಡಿ ಕಾರ್ತವೀರ್ಯ ಅನ್ನುವಂಥವನು. ಇವನನ್ನು ಕತ್ತಿಗ ಅಂತ ಕೂಡ ಕರೆಯಲಾಗಿದೆ. ಇಮ್ಮಡಿ ಸೇನನ ನಂತರ ಅವನ ಮಗನಾದಂತಹ ಮುಮ್ಮಡಿ ಕಾರ್ತವೀರ್ಯ ಅಥವಾ
ಕತ್ತಿಗ ಅನ್ನುವಂಥವನು ಈ ಕಳಚೂರಿ ಬಿಜ್ಜಳನ ದಿಗ್ವಿಜಯಗಳಲ್ಲಿ ಪಾಲ್ಗೊಂಡಿರ್ತಾನೆ. ನೇಸರ್ಗಿಯನ್ನು ಉಪರಾಜಧಾನಿಯನ್ನಾಗಿ ಇವನು ಮಾಡ್ಕೊಂಡಿರ್ತಾನೆ. ಇವನ ರಾಣಿ ಪದ್ಮಲಾದೇವಿ, ಇವಳು ಸಂಗೀತ ಮತ್ತು ನೃತ್ಯಗಳಲ್ಲಿ ಪರಿಣಿತಳಾಗಿರ್ತಾಳೆ. ಧಾರ್ಮಿಕ ಕಾರ್ಯಗಳಲ್ಲಿ ಅಪಾರವಾದಂಥ ಆಸಕ್ತಿಯನ್ನು ಇವಳು ಹೊಂದಿದ್ಲು. ಇವಳು ಜೈನ ಯತಿಗಳಿಗೆ ರಾಜಾಶ್ರಯವನ್ನು ನೀಡೋದ್ರ ಮೂಲಕ ಅನೇಕ ಬಸದಿಗಳ ನಿರ್ಮಾಣ ಕಾರ್ಯ ಇವರ ಅವಧಿಯಲ್ಲಿ ಆಗುತ್ತೆ. ಆದ್ದರಿಂದ ಜೈನರು ಇವಳನ್ನು ಎರಡನೇ ಪದ್ಮಾವತಿ ಅಂತ ಹೇಳಿ ಈ ಪದ್ಮಲಾದೇವಿಯನ್ನು ಕರಿತಾ ಇದ್ರು ಅನ್ನುವಂಥದ್ದು. ನಂತರ ಇವರ ಮಗ ನಾಲ್ಕನೇ ಕಾರ್ತವೀರ ಮತ್ತು ಅವನ ಸಹೋದರನಾದಂಥ ಮಲ್ಲಿಕಾರ್ಜುನ ಕ್ರಮವಾಗಿ ರಾಜ ಮತ್ತು ಯುವರಾಜರಾಗಿ ಅಧಿಕಾರವನ್ನು ಮಾಡಿದರು ಅನ್ನುವಂಥದ್ದು. ಇವರು 1165 ಸ್ವಲ್ಪ ಕಾಲ ಆಡಳಿತವನ್ನು ಮಾಡ್ತಾರೆ. ನಾಲ್ಕನೇ ಕಾರ್ತವೀರನ ಬಗ್ಗೆ ನಾವು ಸ್ವಲ್ಪ ನೋಡೋಣ. ಸುಮಾರು 1200 ಕಲಚೂರಿಗಳ ಆಳ್ವಿಕೆ ಕೊನೆಗೊಂಡ ಮೇಲೆ ರಟ್ಟರಲ್ಲಿ ಬರುವಂಥ ನಾಲ್ಕನೇ ಕಾರ್ತವೀರ ಇವನು ಸಾಮಂತ್ರಂತೆ ತಾನೂ ಕೂಡ ಸ್ವತಂತ್ರನಾಗಬೇಕು ಅಂತೇಳಿ ಬಯಸ್ತಾನೆ. ಸ್ವತಂತ್ರ ರಾಜ್ಯಭಾರ ಮಾಡಿದಂತಹ ಮೊಟ್ಟ ಮೊದಲ ಹಾಗೂ ಕೊನೆಯ ರಟ್ಟರ ದೊರೆ ಅಂತ ಹೇಳಿದರೆ ಈ ನಾಲ್ಕನೇ ಕಾರ್ತವೀರ್ಯ ಅನ್ನುವಂಥದ್ದು ನಾವು ನೆನ್ಪಿಟ್ಕೊಳ್ಬೇಕು. ಸುಮಾರು 4 ಕಾಲ ರಾಜಧಾನಿಯನ್ನು ಸೌದತ್ತಿಯಿಂದ ಬೆಳಗಾವಿಗೆ ಇವನು ವರ್ಗಾಯಿಸ್ತಾನೆ. ಬೆಳಗಾವನ್ನು ವೇಣುಗ್ರಾಮ ಅಥವಾ ವೇಣುಪುರ ಅಂತ ಕರೆದಿದ್ದೀವಿ. ಆ ಸ್ಥಳಕ್ಕೆ ಸ್ಥಳಾಂತರಿಸ್ತಾನೆ. ಯಾಕೆ ಅಂತೇಳಿದರೆ ಆ ವೇಣುಗ್ರಾಮ ಅಥವಾ ವೇಣುಪುರ ವಾಣಿಜ್ಯ ವ್ಯಾಪಾರದಲ್ಲಿ ಸಮೃದ್ಧವಾದಂಥ ಪ್ರದೇಶವಾಗಿತ್ತು. ಜೊತೆಗೆ ಕೇರಳ, ಕುಂತಳ, ಮಾಳವ ಮತ್ತು ಲಾಟಾ ದೇಶಗಳ ಜೊತೆ ವರ್ತಕರಿಗೆ ಅನುಕೂಲವಾಗುವಂತಹ ಉದ್ದೇಶದಿಂದ ಮತ್ತು ವ್ಯಾಪಾರ ಸಂಪರ್ಕದ ಉದ್ದೇಶದಿಂದ ಬೆಳಗಾವಿಗೆ ತನ್ನ ರಾಜಧಾನಿಯನ್ನು ಇವನು ವರ್ಗಾಯಿಸೋದ್ರ ಮೂಲಕ ವ್ಯಾಪಾರ ವಾಣಿಜ್ಯವನ್ನು ಸಾಕಷ್ಟು ಬೆಳೆಸ್ತಾ ಅನ್ನುವಂಥದ್ದು. ಇವನ ಕಾಲ ಆರ್ಥಿಕವಾಗಿ ಸುಭದ್ರವಾಗಿದ್ದಿತ್ತು. ಇವನು ಸುಸಂಸ್ಕೃತ ದೊರೆಯಾಗೋದ್ರ ಜೊತೆಗೆ ಕವಿಗಳು, ಸಂಗೀತಗಾರರು, ನರ್ತನಕಾರರು ಮತ್ತು ನಟರಿಗೆ ಇವನು ಆಶ್ರಯದಾತನಾಗಿದ್ದ ಅನ್ನುವಂಥದ್ದು. ಇನ್ನು ಈತನ ರಾಣಿ ಏಚಲಾದೇವಿ ಅನ್ನುವಂಥವಳು, ಇವಳು ಕೂಡ ನಾಟ್ಯದಲ್ಲಿ ಪರಿಣಿತಳಾಗಿರೋದ್ರ ಜೊತೆಗೆ ಕಲಾವಿದರಿಗೆ ಪೋಷಕಳಾಗಿರ್ತಾಳೆ. ಇವಳು ಬೆಳಗಾವಿ ಅಥವಾ ವೇಣುಗ್ರಾಮದ ಶ್ರೀಮಂತ ಜೈನ ಕುಟುಂಬದಿಂದ ಬಂದವಳಾಗಿರ್ತಾಳೆ. ಜೈನ ಮತಿಯಳಾಗಿದ್ದರೂ ಕೂಡ ಶೈವ ಮತಕ್ಕೆ ಆಶ್ರಯದಾತಿಯಾಗಿದ್ಲು. ಬೆಳಗಾವಿಯಲ್ಲಿ ಶೈವ ಮತ್ತು ಜೈನ ದೇವಾಲಯಗಳನ್ನು ನಿರ್ಮಿಸ್ತಾಳೆ. ಸಾಮಾನ್ಯ ಶಕ 1222 ಕಾರ್ತವೀರನ ಆಶ್ರಯದಲ್ಲಿ ಪಾರ್ಶ್ವಪಂಡಿತ ಅನ್ನುವಂಥವನು ಪಾರ್ಶ್ವನಾಥ ಪುರಾಣವನ್ನು ರಚಿಸ್ತಾನೆ. ಇವಳ ಮಗ ಎರಡನೇ ಲಕ್ಷ್ಮೀದೇವ ಕೂಡ ಅಲ್ಲಿ ನಾಗರಕೆರೆ ಮತ್ತು ಮಲ್ಲಿನಾಥ ದೇವಾಲಯವನ್ನು ನಿರ್ಮಿಸ್ತಾನೆ. ನಂತರ ಇವನು ರಾಜಪರಿವಾರ ಸಮೇತ ಶ್ರೀಶೈಲಕ್ಕೆ ಅನೇಕ ಬಾರಿ ತೀರ್ಥಯಾತ್ರೆಯನ್ನು ನಡೆಸ್ತಾನೆ. ಒಮ್ಮೆ ಅಲ್ಲಿಂದ ತಂದಂಥ ಶಿವಲಿಂಗವನ್ನು ತೆಗೆದುಕೊಂಡು ಬರ್ತಾರೆ ಅಲ್ಲಿಂದ ಶ್ರೀಶೈಲದಿಂದ. ಆ ಶಿವಲಿಂಗವನ್ನು ಈ ಮಲ್ಲಿನಾಥ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡುವ ಅಂತ ಕೆಲಸ ಮಾಡ್ತಾರೆ. ನಂತರ ಮನುಚಂದ್ರ ಅನ್ನುವಂಥ ಒಬ್ಬ ಜೈನ ಪಂಡಿತನನ್ನು ತನ್ನ ಆಸ್ಥಾನದ ವಿದ್ವಾಂಸ ಮತ್ತು ಪ್ರಧಾನಮಂತ್ರಿಯನ್ನಾಗಿ ಇವನು ಹೊಂದಿರ್ತಾನೆ. ಈ ಪ್ರಧಾನಿ ರಟ್ಟ ರಾಜ ರಕ್ಷಕ ಅನ್ನುವಂಥ ಹೆಸರಿಗೆ ಪಾತ್ರನಾಗಿರ್ತಾನೆ. ನಂತರ ಎರಡನೇ ಲಕ್ಷ್ಮೀದೇವ 1230 ಹಸು ನೀಗ್ತಾನೆ. ಇವನು ರಟ್ಟರ ಕೊನೆಯ ದೊರೆ ಅನ್ನುವಂಥದ್ದು. ಆ ನಂತರ ಯಾದವ ಸಿಂಗಣನ ಸಾಮಂತ ವಿಚ್ಛಣನಿಂದ ಪರಾಜಿತನಾಗಿ ಬೆಳಗಾವಿಯನ್ನು ಯಾದವರು ವಶಪಡಿಸ್ಕೊಳ್ತಾರೆ. ಅಲ್ಲಿಗೆ ರಟ್ಟರ ಆಳ್ವಿಕೆ ಅನ್ನುವಂಥದ್ದು ಕೊನೆಗೊಳ್ಳುತ್ತೆ. ಒಟ್ಟಿನಲ್ಲಿ ನಾವು ನೋಡೋದಾದರೆ ರಾಷ್ಟ್ರಕೂಟ, ಕಲ್ಯಾಣಿ ಚಾಲುಕ್ಯ ಮತ್ತು ಕಲಚೂರಿಗಳ ಒಂದು ಸಾಮಂತರಾಗಿ ಕರ್ನಾಟಕದ ಇತಿಹಾಸದಲ್ಲಿ ಆ ದೊಡ್ಡ ಸಾಮ್ರಾಜ್ಯಗಳ ಏಳಿಗೆಯಲ್ಲಿ ಸಾಮಂತ ಮನೆತನ ತನ್ನದೇ ಆದಂತಹ ಒಂದು ಕೊಡುಗೆಗಳನ್ನು ಕೊಟ್ಟಿದೆ ಎನ್ನುವಂಥದ್ದನ್ನು ನಾವು ನೋಡ್ಬೋದು. ನಂತರ ಇವರ ರಟ್ಟರ ಆಡಳಿತ ವ್ಯವಸ್ಥೆಯನ್ನು ನಾವು ನೋಡೋಣ. ಇವರು ರಾಷ್ಟ್ರಕೂಟ ಚಾಲುಕ್ಯ ಸಾಮಂತರಾಗಿದ್ದರಿಂದ ಅವರ ಆಡಳಿತ ವ್ಯವಸ್ಥೆಯನ್ನೇ ಇವರು ಮುಂದುವರಿಸಿದ್ರು ಅನ್ನುವಂಥದ್ದು. ರಟ್ಟರ ಮಂತ್ರಿಮಂಡಲವು ಮಹಾಪ್ರಧಾನ, ಸಂಧಿ ವಿಗ್ರಹಿ, ಕಡತವೆರ್ಗಡೆ, ಮಾನವೆರ್ಗಡೆ, ವಿದ್ಯಾಪತಿ, ನ್ಯಾಯಪತಿ, ಮಹಾದಂಡನಾಯಕ ಮೊದಲಾದವರನ್ನು ಇದು ಒಳಗೊಂಡಿತ್ತು. ಇವರು ದಕ್ಷತೆ, ಪ್ರಾಮಾಣಿಕತೆ ಮತ್ತು ಪಾಂಡಿತ್ಯಕ್ಕೆ ಹೆಸರಾಗಿದ್ದರು ಅಂತ ಶಾಸನಗಳಿಂದ ನಮಗೆ ಗೊತ್ತಾಗುತ್ತೆ. ಇನ್ನು ಆರ್ಥಿಕ ವ್ಯವಸ್ಥೆಯನ್ನು ನಾವು ನೋಡೋದಾದರೆ ರಟ್ಟರ ರಾಜ್ಯವು ಸೀಮಿತ ಪ್ರದೇಶವಾಗಿತ್ತು. ಆರ್ಥಿಕ ಸುಭದ್ರತೆ ಮತ್ತು ಶಾಂತಿ ಸಮೃದ್ಧಿಗಳು ನೆಲೆಸಿದ್ದಿತ್ತು. ಇವರದು ಕೃಷಿ ಪ್ರಧಾನ ರಾಜ್ಯವಾಗೋದ್ರ ಜೊತೆಗೆ ದವಸ ಧಾನ್ಯ, ಗೋ ಸಂಪತ್ತು, ವಿವಿಧ ಬಗೆಯ ಫಲಪುಷ್ಪಗಳ ಬೆಳೆಗಳು ಸಮೃದ್ಧವಾಗಿದ್ದು ಸೌದತ್ತಿಯ ಕುಂದನಾಡುವಲ್ಲಿನ ನಾಗರಕೆರೆ ಮೊದಲಾದಂಥ ಜಲಾಶಯಗಳನ್ನು ನಿರ್ಮಿಸಲಾಗಿ ನೀರಾವರಿ ವ್ಯವಸ್ಥೆ ಇಲ್ಲಿತ್ತು. ಬಾಳೆ, ಮಾವು, ಹಲಸು, ತೆಂಗು, ಅಡಕೆ, ಹತ್ತಿ, ಭತ್ತ, ಮೆಣಸು ಮೊದಲಾದ ಸಾಂಬಾರ ಪದಾರ್ಥಗಳನ್ನು ಬೆಳೆಯಲಾಗ್ತಾ ಇತ್ತು.
ಹತ್ತಿ ಬಟ್ಟೆ, ರೇಷ್ಮೆ, ಜರಿ, ನೇಯ್ಗೆ ವೃತ್ತಿಗಳು ಪ್ರಗತಿಯಲ್ಲಿದ್ದವು. ಸವದತ್ತಿ, ಬೆಳಗಾವಿ, ತೆರೆದಾಳ, ಕಲ್ಹೊಳೆ, ನೇಸರ್ಗಿ ಮೊದಲಾದವು ಪ್ರಮುಖ ವ್ಯಾಪಾರ ಕೇಂದ್ರಗಳಾಗಿದ್ದವು. ಈ ನಗರಗಳು ಮುತ್ತು, ರತ್ನ, ಆಭರಣಗಳಿಗೂ ಕೂಡ ಇವು ಹೆಸರುವಾಸಿಯಾಗಿದ್ದವು ಅನ್ನುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್, ಇವರ ಧಾರ್ಮಿಕ ವ್ಯವಸ್ಥೆಯನ್ನು ನಾವು ನೋಡೋಣ. ರಟ್ಟರು ಶೈವರಾಗಿದ್ದರೂ ಕೂಡ ಇವರು ಸಾರ್ವಭೌಮರಾದಂಥ ರಾಷ್ಟ್ರಕೂಟರು ಜೈನ ಧರ್ಮಕ್ಕೆ ವಿಶೇಷ ಪ್ರೋತ್ಸಾಹ ನೀಡಿದ್ದರಿಂದ ತಾವೂ ಕೂಡ ಅದನ್ನೇ ಅನುಸರಿಸ್ತಾರೆ. ಎರಡನೆಯ ಕಾರ್ತವೀರ್ಯ ಮತ್ತು ಅವನ ರಾಣಿ ಬಾಗಲಾದೇವಿ ಜೈನ ದೇವಾಲಯಗಳಿಗೆ ದತ್ತಿಯನ್ನು ನೀಡಿದರು. ನಾಲ್ಕನೇ ಕಾರ್ತವೀರ್ಯ ಕಲ್ಹೊಳೆಯಲ್ಲಿ ಜೈನ ಮತ್ತು ಶೈವ ದೇವಾಲಯಗಳಲ್ಲದೆ ವೈದ್ಯಾಲಯ ಹಾಗೂ ಯಾತ್ರಿ ನಿವಾಸಗಳನ್ನು ಕಟ್ಟಿಸ್ತಾನೆ. ಕನಕಪ್ರಭಾ ಸಿದ್ಧಾಂತ ದೇವ ಅನ್ನುವಂತಹ ರಾಜಪುರೋಹಿತ ವೇದೋಪನಿಷತ್ತುಗಳಲ್ಲಿ ಪಾರಂಗತನಾಗಿರ್ತಾನೆ. ದೊರೆ ಲಕ್ಷ್ಮೀ ನರಸಿಂಹನ 1228 ಶಾಸನದ ಪ್ರಕಾರ ಶ್ರೀಶೈಲ ಮಲ್ಲಿಕಾರ್ಜುನ ದೇವಾಲಯಕ್ಕೆ 3 ಬಾರಿ ತೀರ್ಥಯಾತ್ರೆ ಮಾಡ್ತಾರೆ. ಕೊನೆಯ ಯಾತ್ರೆಯಲ್ಲಿ ಅಲ್ಲಿಂದ ತಂದಂಥ ಶಿವಲಿಂಗಕ್ಕೆ ಬೆಳಗಾವಿಯಲ್ಲಿ ಮಲ್ಲಿನಾಥ ದೇವಾಲಯವನ್ನು ನಿರ್ಮಿಸಲಾಯಿತು. ಈ ಕಾಲದಲ್ಲಿ ಪಾಶುಪತರು, ಕಾಳಾಮುಖ, ಶುದ್ಧ ಶೈವ ಮತ್ತು ವೀರಶೈವ ಪಂಥಗಳು ಪ್ರಮುಖವಾಗಿದ್ದವು. ಆದರೆ ಜೈನ ಮತ ಕ್ಷೀಣಿಸತೊಡಗಿದ್ದು ಕಂಡುಬರ್ತಾ ಇದೆ. ಇದಕ್ಕೆ ಕಾರಣ ಅಂತೇಳಿದರೆ ಜೈನ ವಿದ್ವಾಂಸರು ಧಾರ್ಮಿಕ ಚರ್ಚೆಗಳಲ್ಲಿ ಶೈವ, ಮಾಧ್ವ, ವೀರಶೈವರ ವಾದಗಳಿಗೆ ಸೋತು ತಾವೂ ಅಲ್ಲದೆ ಅನುಯಾಯಿಗಳೊಡನೆ ಮತಾಂತರಗೊಳ್ಳುತ್ತಾ ಹೋಗಿರುವಂಥದ್ದನ್ನು ನಾವು ನೋಡ್ಬೋದು. ಇನ್ನು ಇವರ ಕಾಲದ ಸಾಹಿತ್ಯ ಮತ್ತು ಕಲೆ ಹೇಗಿತ್ತು ಅನ್ನುವಂಥದ್ದನ್ನು ನಾವು ನೋಡೋಣ. ರಟ್ಟರು ಸಾಹಿತ್ಯ ಮತ್ತು ಕಲೆಗೆ ವಿಶೇಷ ಪ್ರೋತ್ಸಾಹವನ್ನು ನೀಡಿದರು. ರಟ್ಟರಲ್ಲಿ ಕೆಲವು ಅರಸರು ಸಾಹಿತ್ಯಾಭಿಮಾನಿಗಳು, ಕಲಾರಾಧಕರು ಆಗಿದ್ದರು. ಸಂಸ್ಕೃತ, ಕನ್ನಡ, ಮರಾಠಿ, ಪ್ರಾಕೃತ ಮತ್ತು ತೆಲುಗು ಭಾಷೆಗಳಿಗೆ ಪ್ರೋತ್ಸಾಹವನ್ನು ನೀಡಿದರು. ಬಾಲಚಂದ್ರ, ಪಾರ್ಶ್ವಪಂಡಿತ, ಮುನಿಚಂದ್ರ, ರುದ್ರಭಟ್ಟ, ಮಾದಿರಾಜ, ಎರಡನೇ ಗುಣವರ್ಮ, ಕಲಾದಿತ್ಯ ಮೊದಲಾದ ಜೈನ ವಿದ್ವಾಂಸರು ರಾಜಾಶ್ರಯ ಪಡೆದಿದ್ದರು. ಇವರು ಯುವರಾಜರುಗಳಿಗೆ ಆಸ್ಥಾನ ವಿದ್ವಾಂಸರಿಗೆ ಗೌರವಿಸಲ್ಪಟ್ಟಿದ್ದರು. ಪಾರ್ಶ್ವಪಂಡಿತನು ಕವಿ ಕುಲ ತಿಲಕ ಅನ್ನುವಂಥ ಬಿರುದನ್ನು ಪಡೆದಿದ್ದ. ಪಾರ್ಶ್ವನಾಥ ಪುರಾಣ ಇವನ ಕೃತಿಯಾಗಿದೆ. ಶಾಸನವೊಂದರಲ್ಲಿ ಈ ಕವಿ ಕಾರ್ತವೀರನ ಸಾಹಸಗಳನ್ನು ಕೊಂಡಾಡಿದ್ದಾನೆ. ಕವಿ ಎರಡನೇ ಗುಣವರ್ಮ ಪುಷ್ಪದಂತ ಪುರಾಣ, ಚಂದ್ರನಾಥ ಅಷ್ಟಕ ಅನ್ನುವಂಥ ಕೃತಿಗಳನ್ನು ರಚಿಸ್ತಾನೆ. ಮತ್ತೊಬ್ಬ ಕವಿ ಮುನಿಚಂದ್ರ ಅನ್ನುವಂಥವನು ಕೆಲವು ಕವಿಗಳಿಗೆ ದುಂದು ವೆಚ್ಚದಿಂದಾಗಿ ಸಾಲವನ್ನು ಮಾಡ್ತಾಯಿದ್ರು. ಅದಕ್ಕೆ ಪ್ರತಿಯಾಗಿ ತಮ್ಮ ಹೆಸರಿನ ಒಂದು ಅಕ್ಷರವನ್ನು ಅಡವಿಟ್ಟು ಸಾಲ ತೀರುವವರೆಗೂ ಕೂಡ ಆ ಅಕ್ಷರವನ್ನು ಬಳಸ್ತಾ ಇರಲಿಲ್ಲ. ಉದಾಹರಣೆಗೆ ರುದ್ರಭಟ್ಟ ಅನ್ನುವಂಥವನು ತನ್ನ ಹೆಸರಿನ ಬ ಅಕ್ಷರವನ್ನು ಅಡವಿಟ್ಟು ಮೇಲೆ ರುದ್ರಟ್ಟ ಅಂತ ಹೇಳಿ ಬಳಸಲಾಗ್ತಾ ಇದ್ದಂಥ ಉಲ್ಲೇಖವಿದೆ. ಇದೇ ಕವಿ ಕಾವ್ಯಾಲಂಕಾರ ಅನ್ನುವಂಥ ಗ್ರಂಥವನ್ನು ಬರೆದು ದೊರೆ ಕನ್ನರ ದೇವರಿನಿಂದ 12 ಗ್ರಾಮಗಳನ್ನು ದತ್ತಿ ಪಡೆದಿರ್ತಾನೆ. ಮಾದಿರಾಜನು ಸೌದತ್ತಿ ಶಾಸನವನ್ನು ಬರೆಸ್ತಾನೆ. ರಟ್ಟರು ಹೆಚ್ಚಾಗಿ ಜೈನರಾಗಿದ್ದರು. ಅವರು ಹಲವು ಜೈನ ಬಸದಿಗಳನ್ನು ನಿರ್ಮಿಸಿದರು. ಬಾಚೆಯ ನಾಯಕನು ನೇಸರ್ಗಿಯ ಎಭೇಶ್ವರ ದೇವಾಲಯವನ್ನು ನಿರ್ಮಿಸ್ತಾನೆ. ಬಾಚೆಯ ಪತ್ನಿ ಮಾಯಿದೇವಿ ಮಾಣಿಕೇಶ್ವರ ಮತ್ತು ಸಿದ್ದೇಶ್ವರ ಗುಡಿಗಳನ್ನು ನಿರ್ಮಿಸಿದಳು ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಇಷ್ಟು ಸೌದತ್ತಿಯ ರಟ್ಟರ ಒಂದು ರಾಜಕೀಯ ಇತಿಹಾಸ, ಅವರ ಆಡಳಿತ ವ್ಯವಸ್ಥೆ ಆಗಿತ್ತು, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ವ್ಯವಸ್ಥೆ ಮತ್ತು ಅವರ ಕಲೆ ಸಾಹಿತ್ಯಕ್ಕೆ ಇವರ ಕೊಡುಗೆಗಳೇನು ಅನ್ನುವಂಥದ್ದನ್ನು ನಾವು ಈ ಅವಧಿಯಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಇಷ್ಟಕ್ಕೆ ನಾನು ನಿಲ್ಲಿಸ್ತೇನೆ. ಮುಂದಿನ ಅವಧಿಯಲ್ಲಿ ಮುಂದಿನ ಸಾಮಂತ ಮನೆತನವನ್ನು ನಾವು ನೋಡೋಣ. ಎಲ್ಲರಿಗೂ ನಮಸ್ಕಾರಗಳು.